ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ ಲತೀಶ್ನ ಜೀವನ ಏನು ಅಂತ, ಯಾರಿಗೋಸ್ಕರ ಕೇಸ್ ಹಾಕೊಂಡ. ಆದ್ರೆ ಇವತ್ತು ಜಿಲ್ಲಾಡಳಿತ ಗಡೀಪಾರನ್ನ ಆದೇಶ ಮಾಡಿದೆಯಂತೆ. ಎಸ್ ಪಿ ಸಾಹೇಬರಿಗೆ ಕೇಳ್ತೇನೆ, ನೀವು ಮೊದಲು ಗಡೀಪಾರ್ ಮಾಡಬೇಕಾಗಿದ್ದದ್ದು ವಕ್ಬ ಸಚಿವ ಇದ್ದಾನಲ್ಲ ಅನಾಮತ್ತಾಗಿ ಬಂದವ ಜಮೀರ್ ಖಾನ್, ಅವನನ್ನ ಮೊದಲು ನೀವು ಗಡೀಪಾರ್ ಮಾಡಬೇಕು. ಇಲ್ಲಿಗಲ್ಲ, ಪಾಕಿಸ್ತಾನಕ್ಕೆ ಇಲ್ಲಿಗಲ್ಲ, ಇಲ್ಲಿ ಅವನನ್ನು ಇರಿಸಲೇಬಾರದು, ಪಾಕಿಸ್ತಾನಕ್ಕೆ ಅವನನ್ನು ಗಡೀಪಾರ್ ಮಾಡಬೇಕು. ತಾಕತ್ತಿದೆಯಾ ನಿಮ್ಗೆ ಎಸ್ ಪಿ ಸಾಹೇಬ್ರೇ? ಏನಾದ್ರು ಸ್ವಲ್ಪನೂ ನಿಮ್ಗೆ ಕಾನೂನಿನ ಅರಿವಿದೆಯಾ? ಕೇಸ್ ಹೆಂಗೆ ಮಾಡಬೇಕು, ಯಾರ ಮೇಲೆ ಹೆಂಗೆ ಕೇಸ್ ಮಾಡಬೇಕು, ಯಾರನ್ನ ಗಡೀಪಾರ್ ಮಾಡಬೇಕು, ಯಾರ ಮೇಲೆ ದರೋಡೆ ಕೇಸನ್ನು ಹಾಕಬೇಕು, ಸ್ವಲ್ಪ ಆದ್ರೂ ನಿಮಗೆ ಕಾನೂನಿನ ಜ್ಞಾನ ಇದ್ರೆ, ಒಮ್ಮೆ ನೀವು ಕಾನೂನಿನ ಪುಟವನ್ನ ತೆರೆದು ಒಮ್ಮೆ ಅಧ್ಯಯನ ಮಾಡಿ ನೋಡಿ. ಕಾನೂನಿಯನ್ನು ಹೇಳ್ತದೆ ಯಾವುದಕ್ಕೋಸ್ಕರ ಈ ಮಕ್ಕಳು ಕೇಸ್ ಹಾಕೊಂಡ್ರು, ಯಾರ ಮನೆಯನ್ನು ಉಳಿಸಲಿಕ್ಕೆ ಕೇಸ್ ಹಾಕೊಂಡ್ರು, ಇಂತಹ ಗೋವುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ 10-20 ಕೇಸ್ಗಳು ಆ ಮಕ್ಕಳ ಮೇಲೆ ಇದ್ದಾವೆ. ಗೋಹತ್ಯಾ ನಿಷೇಧ ಕಾನೂನು ಬಂದಿದೆ, ಎಲ್ಲಿ ಸರಿಯಾಗಿ ಆ ಕಾನೂನು ಜಾಗೃತಿಯಾಗಿದೆ ಎನ್ನುವುದನ್ನು ಸಮಾಜಕ್ಕೆ ಹೇಳಿ ಜಿಲ್ಲಾಡಳಿತ ಗಮನಿಸಬೇಕು. ನಿಮಗೆ ಏನಾದರೂ ಸ್ವಲ್ಪನಾದರೂ ನ್ಯಾಯ ನೀತಿ ಧರ್ಮ ಏನಾದರೂ ಇದ್ರೆ ನೀವು ಲತೀಶ್ನನ್ನು ಗಡಿಪಾರು ಮಾಡೋದಲ್ಲ, ವಜ್ರದೇವಿ ಸ್ವಾಮೀಜಿಗಳನ್ನು ಗಡಿಪಾರು ಮಾಡಿ. ನಿಮಗೆ ತಾಕತ್ತಿದ್ರೆ ನೀವು ಮೊದಲು ಆ ಕೆಲಸ ಮಾಡಿ, ಮತ್ತೆ ಬಾಕಿದ್ದೆಲ್ಲ ಮಾಡಿ. ಯಾವ ಕಡೆಗೆ ನೀವು ಗಡಿಪಾರು ಮಾಡ್ತೀರಿ, ಬಳ್ಳಾರಿಗ ಅಲ್ಲ ಕರಾಚಿಗ, ಎಲ್ಲಿಗೆ ನೀವು ಗಡಿಪಾರು ಮಾಡ್ತೀರಿ ಒಂದು ನೋಟಿಸ್ ಕೊಡಿ ನಮಗೆ. ನಿಮ್ಗೆ ಅನುಕೂಲ ಇದ್ರೆ ನಮ್ಮನ್ನೊಮ್ಮೆ ಗಡಿಪಾರು ಮಾಡಿ ನೋಡಿ, ಮತ್ತೆ ಅವರನ್ನೆಲ್ಲ ಗಡಿಪಾರು ಮಾಡಿ. ಏನ್ ದೌರ್ಭಾಗ್ಯ ನೋಡಿ, ಸರ್ಕಾರಕ್ಕೆ ನಮ್ಮ ಮಕ್ಕಳನ್ನ ಕಂಡ್ರೆ ಭಯ, ನಮ್ಮ ಮಕ್ಕಳನ್ನ ಕಂಡ್ರೆ ಹೆದರಿಕೆ. ಯಾಕೆ ಹೆದರಬೇಕು? ಸರ್ಕಾರ ನಡೆಸಿ ಉಚಿತವಾಗಿ ಕೊಟ್ಟುಕೊಂಡು ಸಮಾಜವನ್ನು ಪೋಷಣೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಬಹುಪರಾಕ್ ಅನ್ನುವಂತ ಜನ ನಾವು. 5 ಯೋಜನೆಯನ್ನು ಕೊಟ್ಟಿದ್ದೀರಿ, ಸಮಾಜ ಒಳ್ಳೇದಾಗಬೇಕು ಅಂತ ಕೊಟ್ಟಿದ್ದೀರಿ, ನಮ್ಮ ತಾಯಿಯಂದ್ರೆ ಖುಷಿಯಲ್ಲಿ ಇರಬೇಕು ಅಂತ ಕೊಟ್ಟಿದ್ದೀರಿ, ಮತ್ತೆ ಈ ದುಃಖ ಯಾಕೆ? ಆ ಮಧ್ಯದಲ್ಲಿ ಈ ದುಃಖ ಯಾಕೆ ತಂದಿರಿಸ್ತಾ ಇದ್ದೀರಿ ಆ ಮನೆಯ ಒಳಗೆ? ಲತೀಶ್ನನ್ನ ನಿಮ್ಗೆ ಗಡಿಪಾರು ಮಾಡಬಹುದು. ಲತೀಶ್ನಂತಹ 1,000,000 ಯುವಕರು ಹುಟ್ಟಿದ್ರೆ ಮುಂದಿನ ದಿನಗಳು ನಿಮ್ಗೆ ಬಹಳ ಕಷ್ಟ ಆಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಚನ್ನಕೇಶವನ ಮಂದಿರದ ಎದುರು ಹೇಳುವ ಮಾತು ನಾವು ಸ್ವಲ್ಪ ಯೋಚನೆ ಮಾಡಿ. ಯಾವುದಕ್ಕೋಸ್ಕರ ಹಿಂದೂ ಸಮಾಜ ಇವತ್ತು ಬಾಳ್ತಾ ಇದ್ದಾರೆ?